ನನ್ನ ಹೆಸರು ನೇತ್ರಾವತಿ ವೀರಪ್ಪ ಬೆಣಕಟ್ಟಿ ನಾವು ಈಗ ಒಂದು ಕಿರು ನಾಟಕವನ್ನು ಮಾಡುತ್ತಿದ್ದೇನೆ ನಾಟಕದ ಹೆಸರು ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ನನ್ನ ಪಾತ್ರ ಹೆಂಡತಿಯ ಪಾತ್ರ ನನ್ನ ಪಾತ್ರ ಗಂಡ ಪಾತ್ರ ಇದು ಆಕಳ ಇನ್ನು ಸಾಕಷ್ಟು ಪಾತ್ರಗಳಿವೆ ಅಲ್ಲ 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 ಅಮ್ಮ ಅಲ್ಲ ನೇತ್ರಾ ನೇತ್ರಾ ಓರಿ ಬನ್ರಿ ಏನು ಮಾಡ್ತಿ ಏನಿಲ್ಲರಿ ಅಡಿಗೆ ಮಾಡ್ತಿ ಆಕಾ ತಂದೆನ ಬಾ ಅಲ್ಲ ನೋಡಿ ಕಟ್ಟಿ ಬರಿ ನಾನು ನೀ ನೀರು ತರ್ತೀನಿ ಕುಡಿಯಕ್ಕೆ ಬಾ ಅಲ್ಲ ಅಲ್ಲ ಕಟ್ಟು ತಡಿ ನಾ ಹೋಗಿತ್ತೆ ನಾ ಹೋಗಕ್ಕೆ ಬರಿ ತಿಂತೇತ್ರಿ ಚಕಡಾಳ ಗಂಜಾಳ ಮತ್ತ ಜಾಳ ಗಂಜಾಳ ಮತ್ತ ಗೋಧಿ ಜಾಳವ ತಂದ ನೀಕ್ನೇ ಇರ್ತನ ಅಲ್ಲಿ ನೀಷ್ಟ ಗಂಜಾಳ ಗೋಧಿ ಜಾಳ ಇದು ಗಂಜಾಳ ಗೋಧಿ ಜಾಳ ಅಂತ ತರ್ತೀರಿ ಅದನ್ನ ಮನೆಯಾಗ ಇಲ್ಲಿಗೋ ಕಾಟ ಹೆಚ್ಚಾಗ್ಯಾವಲ್ರಿ ಏನ್ ಮಾಡೋಣ ಒಂದ್ ಬೆಟ್ಟ ತಂದ್ರೆ ಹೆಂಗೆ ಇರ್ತೈತಿ ಯಾರ ಮನೆ ಅದಾವ ಕುದುರೆ ಮನೆ ಇದ್ರೆ ಬೆಣಕಟ್ಟರ ಮನೆ ನಾಲ್ಕು ಬೇಕಾದ್ರೆ ಅದ್ರೊಳಗೆ ಒಂದು ಬಹು ಬೇಕಾತಾರ ಅವ್ರು ನೇತ್ರಾ ಬೆಕ್ಕಾತಂದಿನ ಬಾ ಹರಿ ನೀವು ರೀ ಬೆಕ್ಕಾತಂದಿನ ಅಂತ ಹೇಳಿ ಹಾಲೆ ಆಕಳ ಹಾಲೆಲ್ಲ ಅದಕ್ಕ ಹಾಕ್ಬೇಡ್ರಿ ಅದಕ್ಕೆ ಇಲ್ಲಿ ತಿನ್ನಕ್ ಬಿಡುದ ನೀವು ಆಕಳ ಇನ್ನೊಂದ್ ಸ್ವಲ್ಪ ಮೇವ್ ಹಾಕಿ ಕೈಗಾಲ್ ಹೋಗಿ ತಗೊಂಬರ್ರಿ ನಾನು ನಿಮ್ಗೆ ಊಟಕ್ಕೆ ರೆಡಿ ಮಾಡ್ತೀನಿ ರೀ ರಾತ್ರಿ 9 ಗಂಟೆ ಇಲಿಗಳ ಕಾಟ ಆರಂಭ ಬರಿ ನಾನು ದೊಡ್ಡ ಬೌಗ ಬೆಕ್ಕ ನನಗೆ ತುಂಬಾ ಹೊಟ್ಟೆ ಹಸಿವಾಗಿದೆ ನಾನು ಒಂದು ಇಲಿಯನ್ನು ತಿಂದು ಬಿಡುವೆ ಗೋ ಗೋ
ಕರೀಲಿ ನಿನ್ನ ಇಲಿ ಹಿಡ್ಕೊಂಡು ಹೋಗೈತೆ, ದೊಡ್ಡ ಬೋಗ ಬೇಕ. ಆ ಬೋಗ ಬೇಕ, ನಾನು ಇಲಿ ಹಿಡ್ಕೊಂಡು ಹೋಗೈತೆ, ನಾ ಏನ್ ಮಾಡ್ಲಿ? ನನ್ ಮಗ ಇಲಿ ಹಿಡ್ಕೊಂಡು ಹೋಗೈತೆ. ಹಿಂಗ ಎಲ್ಲ ಇಲಿಗಳು ರೈತನ ಮನೆ ಬಿಟ್ಟಿಕ್ಯಾರ ಏನಂದ್ರ, ಸೊ ಗುಡ್ಡದ ಕಡೆ ಅವುಗಳ ಪ್ರಯಾಣವನ್ನ ಆರಂಭ ಮಾಡಿದು. ಒಂದು ಬೆಕ್ಕಿನಿಂದ ನಮ್ಮ ಮನೆಯಾಗಿನ ಎಲ್ಲ ಇಲಿಗಳು ಪಲಾಯನಗೊಂಡು ಹಬ್ಬ ನಾನು ತುಂಬಾ ಖುಷಿ ಆಗಿದ್ದೇನ್ರಿ. ನಾವೀಗ ಒಂದ್ ಬಹು ಬೆಕ್ಕಿನಿಂದ ಒಂದಷ್ಟು ಇಲಿಗಳನ್ನ ತಿಂದು ಬಿಟ್ಟು ರೀ, ಇನ್ನಷ್ಟು ಇಲಿಗಳು ರೀ ಇದನ್ನ ನೋಡಿ ಅಂಜಿ ಇದು ಗುಡ್ಡಕ್ಕೆ ಹೋಗ್ಬಿಟ್ಟು ರೀ ಅವ್ರಿ. ಧನ್ಯವಾದಗಳು. ಎಸ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಮಕ್ಕಳೇ, ತುಂಬ ಚೆನ್ನಾಗಿ ಮಾಡಿರಿ. ಎಸ್, ಎಲ್ಲರೂ ಕ್ಲಾಪ್ಸ್ ಕೊಡ್ರಿ ಅವ್ರಿಗೆ.